ಶಿವಾಜಿ ದೇಶದಲ್ಲೆಲ್ಲ ನಿರಾಶೆ ಕವಿದಿರುವಾಗ ತನ್ನ ಅಸಾಮಾನ್ಯ ಸಂಘಟನಾ ಶಕ್ತಿ, ಚತುರತೆ, ದೇಶಭಕ್ತಿ, ಪರಾಕ್ರಮಗಳ ಮೂಲಕ ಒಂದು ಹೊಸ ಸಾಮ್ರಾಜ್ಯವನ್ನೇ ನಿರ್ಮಿಸಿ ಜನರಲ್ಲಿ ಸ್ವಾಭಿಮಾನವನ್ನು ಪುನರ್ಜಾಗೃತಗೊಳಿಸಿದ ಛತ್ರಪತಿ. ರಾಜ್ಯಾಡಳಿತದಲ್ಲೂ ಆದರ್ಶ ಸ್ಥಾಪಿಸಿದ ಜನಸೇವಕ, ಆದರ್ಶ ರಾಷ್ಟ್ರಪುರುಷ ಶಿವಾಜಿ. ಮದಕರಿ ನಾಯಕ ಅತಿ ಕಿರಿಯ ವಯಸ್ಸಿನಲ್ಲೇ ಚಿತ್ರದುರ್ಗದ ಸಿಂಹಾಸನವನ್ನೇರಿ ಜನರಿಗೆ ಸುಭದ್ರ ಆಡಳಿತ ನೀಡಿ ಅನೇಕ ಯುದ್ಧಗಳಲ್ಲಿ ಗೆದ್ದು ಹೈದರನ ಪ್ರಚಂಡ ಸೇನೆಗೂ ಚಳ್ಳೆ ಹಣ್ಣು ತಿನ್ನಿಸಿ ಕಡೆಗೆ ಅವನಿಗೆ ಸೆರೆ ಸಿಕ್ಕರೂ ಸಾಯುವಾಗಲೂ ಸಿಂಹವಾಗಿಯೇ ಸತ್ತ ವೀರಾಗ್ರಣಿ ಮದಕರಿ ನಾಯಕ. ಚಂದ್ರಹಾಸ ಚಿಕ್ಕ ವಯಸ್ಸಿನಲ್ಲೇ ತಬ್ಬಲಿಯಾದ ಹುಡುಗ ದೈವಭಕ್ತನೂ ಆಗಿದ್ದ. ರಾಜ್ಯದ ಮಹಾಮಂತ್ರಿಯೇ ಅವನನ್ನು ಕೊಲ್ಲಲು ಪ್ರಯತ್ನಿಸಿದರೂ ದೇವರ ಕೃಪೆಯಿಂದ ಉಳಿದುಕೊಂಡ. ಮಂತ್ರಿಯ ಮಗಳನ್ನೇ ಮದುವೆಯಾದ. ಮತ್ತೆ ಸಾವಿನಿಂದ ಪಾರಾಗಿ ಮಹಾರಾಜನಾದ. ಶ್ರೀಕೃಷ್ಣನ ದರ್ಶನದ ಭಾಗ್ಯವನ್ನು ಪಡೆದ ಚಂದ್ರಹಾಸ. ನೇತಾಜಿ ಪಾಲ್ಕರ್ ಶಿವಾಜಿಯ ಬಲಗೈ ಎನಿಸಿಕೊಂಡ ವೀರ, ಬಿಜಾಪುರದ ಸುಲ್ತಾನನನ್ನೇ ನಡುಗಿಸಿದ. ಕೋಪ ಅವಿವೇಕದಿಂದ ಸ್ವಾಮಿ ದ್ರೋಹ ಮಾಡಿದರೂ ಪಶ್ಚಾತ್ತಾಪ ಪಟ್ಟು ಮತ್ತೆ ಶಿವಾಜಿಯ ಸೇವೆಗೆ, ತಾಯಿನಾಡಿನ ಸೇವೆಗೆ ಹಿಂದಿರುಗಿದ ಕಲಿ ನೇತಾಜಿ ಪಾಲ್ಕರ್. ವೀರಪಾಂಡ್ಯ ಕಟ್ಟಬೊಮ್ಮನ್ ತಮಿಳುನಾಡಿನ ಗಂಡುಗಲಿ. ಕಾಲಕ್ರಮೇಣ ಭಾರತವನ್ನು ವಶ ಮಾಡಿಕೊಳ್ಳುತ್ತಿದ್ದ ಇಂಗ್ಲಿಷರ ವಿರುದ್ಧ ಹೋರಾಡಿದ. ಸ್ನೇಹಿತರೇ ಮಾಡಿದ ದ್ರೋಹದಿಂದ ಅವರ ವಶನಾದ. ಕಡೆಯವರೆಗೆ ಪುರುಷ ಸಿಂಹನಾಗಿ ನಡೆದುಕೊಂಡು ತಾಯ್ನಾಡಿಗೆ ನಮಸ್ಕಾರ ಸಲ್ಲಿಸುತ್ತಾ ಗಲ್ಲಿಗೇರಿದ ವೀರಪಾಂಡ್ಯ ಕಟ್ಟಬೊಮ್ಮನ್.